ಒಟ್ಟಿಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಂಬೈನ್ ಮಾಡಿ ಇವಾಗ ನೋಡಿ ಆಲ್ಮೋಸ್ಟ್ ಕಂಬೈನ್ ಆಯಿತು ಹೌದಾ ಅದೇನಾಗುತ್ತೆ ಅಂದರೆ ಕಂಬೈನ್ ಆಗ್ತಾ ಇರಬೇಕಾದ್ರೆ ಸಣ್ಣ ಸಣ್ಣ ಗುಳ್ಳೆ ಆಗುತ್ತೆ ಅದನ್ನೆಲ್ಲ ಪ್ರೆಸ್ ಮಾಡಿ ಮಾಡಿ ಇವಾಗ ನೋಡಿ ಹತ್ತು ನಿಮಿಷದ ನಂತರ ಹೇಗೆ ಕಾಣ್ತಾ ಇದೆ ನೋಡಿ ಹೌದಾ ಹುರ್ದು ಹತ್ತು ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹುರಿದಿದ್ದೀನಿ ಈಗ ನೋಡಿ ಇಪ್ಪತ್ತು ನಿಮಿಷದ ನಂತರ ನೋಡಿ ಹೇಗೆ ಸ್ವಲ್ಪ ತೆಳ್ಳಗಾಗ್ತಾ ಬಂತು ಹೌದಾ ನೋಡಿದ್ರಲ್ಲ ಇಪ್ಪತ್ತು ನಿಮಿಷ ಆದಮೇಲೆ ಇವಾಗ ಒಂದು ಇಪ್ಪತ್ತೈದು ನಿಮಿಷ ಆದಮೇಲೆ ಹೆಂಗಾಗಿದೆ ನೋಡಿ ಅದಕ್ಕೆ ಇವಾಗ ನೀವು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ ಹಾಂ ಒಂದು ಟೀ ಸ್ಪೂನ್ ಮತ್ತು ಇದು ವಾಟರ್ ಮೆಲನ್ ಸೀಡ್ಸ್ ಸಿಗುತ್ತೆ ಶಾಪಲ್ಲಿ ಅದು ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಇವಾಗ ನೋಡಿ ಚೆನ್ನಾಗಿ ಕಂಬೈನ್ ಮಾಡೋ ತನಕ ಎಲ್ಲನೂ ಮಿಕ್ಸ್ ಮಾಡಿ ಈಗ ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ಒಂದು ಕಪ್ಪು ಸಣ್ಣಗೆ ತುರಿದಿರುವಂಥ ಬೆಲ್ಲ ಹಾಕ್ಕೊಂಡು ಅಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗಲೇ ಯಾಕೆ ಮಿಕ್ಸ್ ಮಾಡ್ಕೊಂಡು ತುಂಡುಗಳೆಲ್ಲ ಇದ್ದರೆ ಹಿಂಗೆ ಹೀಗೆ ಪ್ರೆಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಅದು ಮಿಕ್ಸ್ ಮಾಡದೇ ಇದ್ದರೆ ಆಮೇಲಿಂದ ಮಿಕ್ಸ್ ಕರಗಲ್ಲ ಅದು ಹಂಗಂಗೆ ತುಂಡುಗಳು ಉರಿದೋಗ್ಬಿಡುತ್ತೆ ಇದೇ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಲಡ್ಡು ಮಿಕ್ಸು ಈ ಲಡ್ಡು ಮಿಕ್ಸು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಅದು ಎಷ್ಟು ದೊಡ್ಡದು ಲಡ್ಡು ಕಟ್ಟಬೇಕು ಅಂತ ಅನ್ಸುತ್ತೋ ಅಷ್ಟು ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಬೈಂಡ್ ಮಾಡಿಕೊಂಡು ರೌಂಡಾಗಿ ಲಡ್ಡು ಮಾಡ್ಕೊಳ್ಳಿ ಆಯ್ತಲ್ಲ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಚೆನ್ನಾಗಿ ಕೂಲ್ ಮಾಡಿದ್ಮೇಲೆ ಇವತ್ತು ಹುರಿದ್ಬಿಟ್ಟು ನಾಳೆಯೂ ಮಾಡ್ಬೋದು ಆದರೆ ಚೆನ್ನಾಗಿ ಮಿಕ್ಸ್ ಮಾಡಿಡ್ಬೇಕು ನೋಡಿ ಲಾಡು ರೆಡಿ ಆಯಿತು ಪ್ಲೇಟ್ನಲ್ಲಿ ಇಡ್ತಾಯಿದ್ದೀನಿ ಆಯಿತಲ್ಲ ಇವಾಗ ನಿಮಗೆ ಎಮ್ಮಿ ಗೋಧಿ ಹಿಟ್ಟು ಮತ್ತು ಬೆಲ್ಲ ಹಾಕಿ ಲಡ್ಡು ಮಾಡೋದು ರೆಡಿ ಆಯಿತು ತುಂಬ ಸುಲಭ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಹಾಕಿದಂಗಿಂತ ಬೆಲ್ಲ ಹಾಕಿ ಮಾಡಿ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನಿಮಗೆ ಈ ಅಳ್ತಿ ಇಪ್ಪತ್ತು ಲಾಡು ಆಗುತ್ತೆ ಬೇರೆ ಲಡ್ಡು ಲಿಂಕ್ಸ್ ಹಾಕಿರ್ತೀನಿ ರೆಸಿಪಿನೂ ರೆಸಿಪಿ ಬಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಬಾಯ್ ಸಿ ಯು ಲೇಟ್